ಉದಯವಾಣಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿರಿ. ಆಕರ್ಷಕ ಮೈಕಟ್ಟು ಹೊಂದಬೇಕು ಎಂಬುದು ಪ್ರತಿಯೊಬ್ಬರ ಕನಸು. ಅದಕ್ಕಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಜಿಮ್ಗೆ ಹೋಗ್ತಾರೆ. ಆದರೆ ಇನ್ಮುಂದೆ ಖರ್ಚಿಲ್ಲದೆ ಜಿಮ್ ಸೌಲಭ್ಯ ನಿಮ್ಮದಾಗಿಸ್ಕೊಳ್ಬಹುದು. ಮಂಗಳೂರಿನ ನಾಗರಿಕರಿಗಾಗಿಯೇ ನಗರದ ಕದ್ರಿ ಪಾರ್ಕ್ನಲ್ಲಿ ಉಚಿತವಾಗಿ ಜಿಮ್ ಸೌಲಭ್ಯ ಸಿಗಲಿದೆ. ಹೌದು, ಮಂಗಳೂರಿನ ಅತಿ ದೊಡ್ಡ ಮತ್ತು ಪ್ರಸಿದ್ಧ ಪಾರ್ಕ್ ಎಂದರೆ ಕದ್ರಿ ಪಾರ್ಕ್. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಹೊತ್ತಿನಲ್ಲಿ ನಗರದ ಜನತೆ ಇಲ್ಲಿ ವಾಕಿಂಗ್ ಮಾಡುವುದಕ್ಕೆಂದೇ ಆಗಮಿಸುತ್ತಾರೆ. ಹೀಗೆ ಬರುವ ಮಂದಿಗೆ ಜಿಮ್ ಸೌಲಭ್ಯವನ್ನು ಕಲ್ಪಿಸಿಕೊಡಬೇಕೆಂಬ ನಿಟ್ಟಿನಲ್ಲಿ ಪಾಲಿಕೆ ಕಾರ್ಯಯೋಜನೆ ರೂಪಿಸಿದ್ದು, ಇದೀಗ ಜಿಮ್ ನಿರ್ಮಾಣ ಕೆಲಸವೂ ನಡೆಯುತ್ತಿದೆ. ಈ ತಿಂಗಳಾಂತ್ಯಕ್ಕೆ ಸಾರ್ವಜನಿಕರಿಗೆ ಜಿಮ್ ಸೌಲಭ್ಯ ಸಿಗುವ ಸಾಧ್ಯತೆ ಇದೆ. ಆ ಮೂಲಕ ಹಸಿರಿನ ನಡುವೆ ದೇಹ ಮತ್ತು ಮನಸ್ಸಿಗೆ ವ್ಯಾಯಾಮ ಸಿಗಲಿದೆ. ವಿಶೇಷವೆಂದರೆ ಈ ಜಿಮ್ನ ಬಳಕೆದಾರರಿಗೆ ಯಾವುದೇ ಶುಲ್ಕ ತೆಗೆದುಕೊಳ್ಳಲಾಗುವುದಿಲ್ಲ. ಪಾರ್ಕ್ಗೆ ಭೇಟಿ ನೀಡಿದ ಯಾರೇ ಆದರೂ ಈ ಜಿಮ್ನ ಬಳಸಿಕೊಳ್ಳಬಹುದು. ಯಾವುದೇ ಕಟ್ಟಡ ಹೊರ ಆವರಣಗಳಿಲ್ಲದೆ ಓಪನ್ ಜಿಮ್ ಆಗಿ ಇದು ಕಾರ್ಯನಿರ್ವಹಿಸಲಿದೆ. ಅಮೃತ್ ಯೋಜನೆಯಡಿ ಅಂದಾಜು 25 ಲಕ್ಷ ರೂಗಳನ್ನು ಬಳಸಿಕೊಂಡು ಜಿಮ್ ನಿರ್ಮಿಸಲಾಗುತ್ತಿದೆ. ಸೈಕ್ಲಿಂಗ್, ವಾಕಿಂಗ್, ಡ್ರೈವಿಂಗ್, ಟಂಬ್ಲಿಂಗ್ ಸೇರಿದಂತೆ ಸುಮಾರು 15 ರೀತಿಯ ಜಿಮ್ ಸೌಲಭ್ಯಗಳು ಇಲ್ಲಿರುತ್ತವೆ. 85 ಮೀಟರ್ ಉದ್ದದ ಜಾಗದಲ್ಲಿ ಈ ಎಲ್ಲ ಸಲಕರಣೆಗಳನ್ನು ಅಳವಡಿಸಲಾಗುತ್ತದೆ. ಸಲಕರಣೆಗಳನ್ನು ಈಗಾಗಲೇ ಪಾರ್ಕಿಗೆ ತರಿಸಲಾಗಿದ್ದು, ಅಳವಡಿಕೆ ಕಾರ್ಯ ಇನ್ನಷ್ಟೇ ಆಗಬೇಕಿದೆ.